ಮಂಗಳೂರಿನ ನಾಗೂರಿಯಲ್ಲಿ ನಡೆದ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಸ್ಫೋಟ ಪ್ರಕರಣವನ್ನ ರಾಜ್ಯ ಸರ್ಕಾರ ರಾಷ್ಟ್ರೀಯ ತನಿಖಾ ದಳಕ್ಕೆ ನೀಡುತ್ತಿರುವ ಕ್ರಮವನ್ನ ವಿಶ್ವ ಹಿಂದೂ ಪರಿಷತ್ ಸ್ವಾಗತಿಸಿದೆ. ಈ ಕುರಿತು ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ವೆಂಡನ್ ಅವರು ರಾಜ್ಯ ಪೊಲೀಸ್ ಇಲಾಖೆಯು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಪ್ರಕರಣದ ಮೂಲ ಹಾಗೂ ಹಣಕಾಸನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎನ್ಐಎಗೆ ನೀಡಲು ಮುಂದಾಗಿರುವ ಕ್ರಮವನ್ನ ಸ್ವಾಗತಿಸಿದ್ರು. ಇನ್ನು ಹಿಂದೂಗಳ ಧಾರ್ಮಿಕ ಕೇಂದ್ರಕ್ಕೆ ಹಾಗೂ ಸಂಘನಿಕೇತನಕ್ಕೆ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕು ಎಂದರು. ಲವ್ ಜಿಹಾದ್ ಪ್ರಕರಣವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಎಂದರು. ಧಾರ್ಮಿಕ ದತ್ತಿ ಇಲಾಖೆಯ ಕೇಂದ್ರಗಳಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರದು, ಈ ಬಗ್ಗೆ ಕಾನೂನು ಇದೆ, ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ಅವರು ಹೇಳಿದರು. ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ಅಷ್ಟು ಮಾತ್ರ ಅಲ್ಲ, ಕುದ್ರೋಳಿಯ ನಮ್ಮ ಮಂಗಳೂರಿನ ದಸರಾ ಪ್ರಖ್ಯಾತಿಯ ಕುದ್ರೋಳಿಯ ದೇವಸ್ಥಾನ, ಅದರೊಟ್ಟಿಗೆ ನಮ್ಮ ಈ ಮಂಗಳೂರಿಗೆ ಹೆಸರು ಬಂದಿರುವಂತ ಪ್ರಖ್ಯಾತ ಇತಿಹಾಸ ಪ್ರಸಿದ್ಧವಾದಂತ ಮಂಗಳಾದೇವಿ ದೇವಸ್ಥಾನ, ಈ ಮೂರು ದೇವಸ್ಥಾನಗಳ ಹೆಸರುಗಳು ಈಗಾಗಲೇ ಬರ್ತಾ ಇದೆ, ನಮ್ಗೆಲ್ರಿಗೂ ಗೊತ್ತಿದೆ. ಅದರೊಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ನಾವು ಏನು ಹಿಂದುತ್ವದ ಕೇಂದ್ರ ಅಂತ ಹೇಳ್ತಿದ್ದೇವೆ, ನಮಗೆಲ್ರಿಗೂ ಮಾರ್ಗದರ್ಶನ ನೀಡುವಂತ ನಮ್ಮ ಕೇಂದ್ರ ಕಾರ್ಯಾಲಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯವಾದಂತ ಸಂಘನಿಕೇತನವನ್ನು ಕೂಡ ಇವತ್ತು ಅದನ್ನ ಬಾಂಬ್ ಮುಖಾಂತರ ಬ್ಲಾಸ್ಟ್ ಮಾಡಬೇಕು ಎನ್ನುವಂತ ವಿಚಾರವಾಗಿ ಷಡ್ಯಂತ್ರವನ್ನು ಮಾಡಿಕೊಂಡು ಬಂದಿದ್ದಾನೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಮೊನ್ನೆ ನಮ್ಮ ಗೃಹ ಮಂತ್ರಿಗಳು ಬಂದಿದ್ರು, ನಾವು ಅವತ್ತು ಕೂಡ ನಾವು ಪ್ರಮುಖರು ಹೋಗಿ ಮನವಿಯನ್ನು ಮಾಡಿದ್ದೇವೆ. ಇದರ ಹಿಂದೆ ನಮ್ಮ ಈ ಪ್ರದೇಶದವರು ಕೂಡ ಇದ್ದಾರೆ, ಇದರ ಹಿಂದೆಗಡೆ ನಮ್ಮ ಪ್ರಾಂತದ ಕಾರ್ಯದರ್ಶಿಗಳು ಸಹ ಕಾರ್ಯದರ್ಶಿಗಳು ಮೊನ್ನೆ ಅದನ್ನು ಆರೋಪವನ್ನು ಮಾಡಿದ್ದಾರೆ. ಇಲ್ಲಿಯ ಜನರು ಕೂಡ ಇದರ ಹಿಂದೆ ಇದ್ದಾರೆ, ಇಲ್ಲದಿದ್ದು ಸಾಧ್ಯ ಇಲ್ಲ. ಹಾಗಾಗಿ ಇದು ಕೇವಲ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅಭಿನಂದನೆ ಮಾಡ್ತೇವೆ ನಾವು, ಆದ್ರೆ ಇಷ್ಟು ಮಾತ್ರ ಸಾಕಾಗ್ಲಿಕ್ಕಿಲ್ಲ. ಇದರ ಮೂಲ ಎಲ್ಲಿಂದ ಬರ್ತಾ ಇದೆ? ಇದಕ್ಕೆ ಹಣಕಾಸು ವ್ಯವಸ್ಥೆ ಎಲ್ಲಿಂದ? ವಿದೇಶದಿಂದ ಇದಕ್ಕೆ ನಂಟು ಇದೆ. ಹಾಗಾಗಿ ಇದು ಕೇವಲ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯವರು ಇದನ್ನ ಮಾಡಿದ್ರೆ ಸಾಕಾಗುದಿಲ್ಲ, ಅದಕ್ಕಾಗಿ ಇದನ್ನ ಎನ್ಐಎಗೆ ಕೊಡಬೇಕಂತ ಆ ಕೆಲಸವನ್ನ ಸರ್ಕಾರ ಇವತ್ತು ಎನ್ಐಎಗೆ ಕೊಟ್ಟಿದೆ. ವಿಶ್ವ ಹಿಂದೂ ಪರಿಷತ್ ಮೊಟ್ಟ ಮೊದಲಿಗೆ ವಿಶ್ವ ಹಿಂದೂ ಪರಿಷತ್ ಸರ್ಕಾರವನ್ನ ಅಭಿನಂದನೆಯನ್ನ ಮಾಡ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಆ ಆಟೋ ರಿಕ್ಷಾವನ್ನ ಚಲಾವಣೆ ಮಾಡ್ತಿದ್ದಂತ ನಮ್ಮ ಹಿಂದೂ ಸಮಾಜದ ಒಬ್ಬ ಬಡ ವ್ಯಕ್ತಿ ತನ್ನ ಕುಟುಂಬದ ನಿರ್ವಹಣೆಯನ್ನ ಕೇವಲ ರಿಕ್ಷಾ ಚಾಲನೆಯನ್ನ ಮಾಡಿಕೊಂಡು ಮಾಡ್ತಾ ಇದ್ದಂತ ಪುರುಷೋತ್ತಮ ಪೂಜಾರಿ ಅವರಿದ್ದಾರೆ, ಅವರನ್ನು ಕೂಡ ನಮ್ಮ ಪ್ರಮುಖರಿಗಾಗಲೇ ಮಾತಾಡಿದ್ದಾರೆ. ನಾವು ಮುಂದಿನ ದಿನದಲ್ಲಿ ಅವರ ಮನೆಗೆ ಹೋಗಿ ಅವರಿಗೆ ಏನೆಲ್ಲ ಸಹಾಯ ಸಹಕಾರ ಮಾಡಬೇಕಂದ್ರೆ ನಾವು ಮಾಡ್ತೀವೋ ಅದು ಬೇರೆ ವಿಷಯ, ಆದ್ರೆ ಸರ್ಕಾರದಲ್ಲೇ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಲ್ಲಿ ನಮ್ಮ ಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ದೇವೆ, ಅವರಿಗೆ ಪೂರ್ಣವಾದ ಪರಿಹಾರವನ್ನ ಸರ್ಕಾರ ನೀಡಬೇಕು. ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ಆ ಪರಿಹಾರವನ್ನ ಅವರಿಗೆ ನೀಡ್ತೇವೆ ಎನ್ನುವ ವಿಚಾರವಾಗಿ ಇನ್ನೊಂದು